सदा विमुक्ति साधक कलाधरापतं सतम विलासि लोक रक्षक। ಈಗ ನಾವು ಅರಿಸ್ಟಾಟಲ್ ರವರು ವರ್ಗೀಕರಿಸಿದ ಒಂದು ಸರ್ಕಾರ
ಇದರ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಸರ್ಕಾರದ ವರ್ಗೀಕರಣ, ಸರ್ಕಾರವನ್ನು ಏನ್ ಮಾಡಿದವರು ಆರು ರೀತಿಯಲ್ಲಿ ವರ್ಗೀಕರಣವನ್ನು ಮಾಡಿದ್ದಾರೆ. ಆರು ರೀತಿಯಲ್ಲಿ ವರ್ಗೀಕರಣವನ್ನು ಮಾಡಿದ್ದು ಅದರಲ್ಲಿ ಶುದ್ಧ ಸರ್ಕಾರ ಮತ್ತು ಅಶುದ್ಧ ಸರ್ಕಾರ ಎಂಬ ಎರಡು ವಿಧಗಳನ್ನು ಏನು ವಿಂಗಡಿಸಿದ್ದಾರೆ. ಅದು ಯಾವ ಆ ಒಂದು ಶುದ್ಧ ಸರ್ಕಾರ ಮತ್ತು ಅಶುದ್ಧ ಸರ್ಕಾರವನ್ನಾಗಿ ಮಾಡಲು ಕಾರಣ ಏನಪ್ಪ ಅಂದರೆ, ಅವರು ಗ್ರೀಕ್ ದೇಶದಲ್ಲಿ ತಮ್ಮ ಒಂದು ವಿದ್ವಾಂಸ ಚಿಂತನೆಯಲ್ಲಿ ತೊಡಗಿದ್ದಾಗ ಆ ಒಂದು ಗ್ರೀಕ್ ದೇಶದ ಆಡಳಿತ ಅಂದರೆ ಸರ್ಕಾರ ಏನಾಗುತ್ತಿತ್ತು, ಪದೇ 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 ಬದಲಾವಣೆಯಾಗುತ್ತಿತ್ತು. ಅಲ್ಲಿ ಯಾವುದೇ ರೀತಿಯ ಸ್ಥಿರತೆಯಾಗಲಿ ದಕ್ಷತೆಯಾಗಲಿ ಅವರಿಗೆ ಕಾಣಿಸಲಿಲ್ಲ. ಈ ಒಂದು ದೃಷ್ಟಿಕೋನವನ್ನು, ಈ ಒಂದು ವಿಷಯವನ್ನು ಅವರು ಮನಗಂಡು ಏನು ಮಾಡಿದರು, ನಮ್ಮ ಗ್ರೀಕ್ ದೇಶದಲ್ಲಿ ಸ್ಥಿರವಾದ ಸರ್ಕಾರವನ್ನು ರಚನೆ ಮಾಡಬೇಕೆಂಬ ದೃಷ್ಟಿಕೋನದಲ್ಲಿ ಸುಮಾರು ಗ್ರೀಕ್ ನಗರ ರಾಜ್ಯಗಳಲ್ಲಿನ 158 ಸಂವಿಧಾನಗಳನ್ನು ಏನು ಮಾಡಿದರು, ಅವರು ಅಧ್ಯಯನ ಮಾಡಿದರು. ಈ ಒಂದು ಅಧ್ಯಯನದ ಪ್ರತಿಫಲವಾಗಿ ಅವರು ತಮ್ಮದೇ ಆದಂಥ ಒಂದು ಹೊಸ ಸರ್ಕಾರದ ವರ್ಗೀಕರಣವನ್ನು ಅವರು ಮಾಡಲು ಮುಂದಾದರು. ಈ ಒಂದು ಸರ್ಕಾರದ ವರ್ಗೀಕರಣವನ್ನು ಯಾವ ಒಂದು ದೃಷ್ಟಿಕೋನದ ಮೇಲೆ ಮಾಡಿದ್ದಾರೆ ಅಂತಂದರೆ, ಅವರು ಆ ಒಂದು ಆಡಳಿತಗಾರರ ಗಾತ್ರ ಮತ್ತು ಗುಣಗಳು, ಯಾರು ಸರ್ಕಾರವನ್ನು ನಡೆಸುತ್ತಾರೋ ಅವರ ಒಂದು ಗುಣಾವಗುಣಗಳು, ಹಾಗೆ ಅದರ ಗಾತ್ರ ಎಷ್ಟು, ಯಾರ ಕೈಯಲ್ಲಿರಬೇಕು, ಒಬ್ಬರ ಕೈಯಲ್ಲಿರಬೇಕು ಅಥವಾ ಬಹುಸಂಖ್ಯಾತರ ಕೈಯಲ್ಲಿರಬೇಕು, ಬಹುಸಂಖ್ಯಾತರು ಯಾರಿರಬೇಕು, ಹೀಗೆ ಹತ್ತು ಹಲವು ವಿಷಯಗಳನ್ನು ಪರಿಶೀಲಿಸಿ ಅವರು ಆ ಒಂದು ಆಳುವವರ, ಸರ್ಕಾರವನ್ನು ನಡೆಸುವವರು ಯಾವ ರೀತಿಯ ಗುಣಗಳನ್ನು ಒಳಗೊಂಡಿರಬೇಕು, ಹಾಗೆ ಅದರ ಗಾತ್ರ ಎಷ್ಟಿರಬೇಕು, ಈ ಒಂದು ಎರಡು ಆಧಾರಗಳ ಮೇಲೆ ಅವರು ಸರ್ಕಾರದ ವರ್ಗೀಕರಣವನ್ನು ಪ್ರತಿಪಾದನೆ ಮಾಡಿದ್ದಾರೆ. ಈ ಒಂದು ಸರ್ಕಾರದ ವರ್ಗೀಕರಣ, ಸರ್ಕಾರ ಎಂದರೆ ಏನು ಅಂತ ನಾವು ಮೊದಲು ತಿಳಿದುಕೊಳ್ಳಬೇಕು. ಈ ಒಂದು ಸರ್ಕಾರ ಎಂದರೆ ನಾವೇನಂತೀವಿ, ಆಡಳಿತದ ಉನ್ನತ ಹುದ್ದೆಗಳನ್ನು ನಡೆಸಿಕೊಂಡು ಹೋಗುವ ಒಂದು ಸಾಧನವೇ ಏನಂತೀವಿ, ಸರ್ಕಾರ. ಈ ಒಂದು ಆಡಳಿತದಲ್ಲಿರುವಂತಹ ಉನ್ನತ ಹುದ್ದೆಗಳನ್ನು ನಾವೇನು ಮಾಡಬೇಕು, ಸಂವಿಧಾನದ ಚೌಕಟ್ಟಿನಲ್ಲಿಯೇ ಏನು ಮಾಡಬೇಕು, ಅದನ್ನು ನಡೆಸಿಕೊಂಡು ಹೋಗಬೇಕು. ಸಂವಿಧಾನ ಬಾಹಿರವಾದಂಥ ಯಾವುದೇ ಅಂಶಗಳನ್ನು ನಾವಲ್ಲಿ ಹೇಳಬಾರದು. ಅಲ್ಲಿ ಸಂವಿಧಾನದ ಬಿಟ್ಟು ನಾವೇನು ಮಾಡೋದು, ಅಧಿಕಾರ ಚಲಾಯಿಸಬಾರದು. ಆ ಒಂದು ಆಡಳಿತದಲ್ಲಿರುವಂತಹ ಉನ್ನತವಾದಂತಹ ಹುದ್ದೆಗಳು, ಪ್ರತಿಷ್ಠಿತೆಯಲ್ಲಿರುವಂತಹ ಹುದ್ದೆಗಳನ್ನು ನಾವು ಸಂವಿಧಾನದ ಚೌಕಟ್ಟಿನಲ್ಲಿಯೇ ನಡೆಸಿಕೊಂಡು ಹೋಗುವುದಕ್ಕೆ ಏನಂತೀವಿ, ಸರ್ಕಾರ ಅಂತ ಯಾರು ಕರೆದ್ರು, ಅರಿಸ್ಟಾಟಲ್ ಅವರು ಕರೆದರು. ಈ ಒಂದು ಕಾರಣಕ್ಕಾಗಿ, ಈ ಒಂದು ಕಾರಣಕ್ಕಾಗಿ ಅರಿಸ್ಟಾಟಲ್ ಅವರ ಪ್ರಕಾರ ರಾಜ್ಯ ಮತ್ತು ಸರ್ಕಾರ, ರಾಜ್ಯ ಮತ್ತು ಸರ್ಕಾರ ಎರಡು ಸಮಾನಾರ್ಥಗಳನ್ನು ಹೊಂದಿವೆ, ಇವು ಸಮಾನವಾಗಿವೆ, ರಾಜ್ಯ ಮತ್ತು ಸರ್ಕಾರದಲ್ಲಿ ಯಾವುದೇ ಭಿನ್ನತೆ ಇಲ್ಲ, ಇವೆರಡು ಒಂದೇ ಒಂದು ಕಾರ್ಯವನ್ನು ನಿರ್ವಹಿಸುತ್ತವೆ. ಅವ್ಯಾವಂದರೆ ಆಡಳಿತದ ಉನ್ನತ ಹುದ್ದೆಗಳು. ಹೀಗೆ ಅವರು ಏನು ಹೇಳಿದರೆ, ರಾಜ್ಯ ಮತ್ತು ಸರ್ಕಾರದಲ್ಲಿ ಸಮಾನತೆಯನ್ನು ತರುವುದರ ಮೂಲಕ ಅವರ ಆಡಳಿತವನ್ನು, ಕಾರ್ಯರೂಪಗಳನ್ನು ಯಾವ ರೀತಿ ಇರಬೇಕು, ಅದು ಸಂವಿಧಾನದ ಚೌಕಟ್ಟಿನಲ್ಲಿಯೇ ಇರಬೇಕು ಎಂದು ಅರಿಸ್ಟಾಟಲ್ ಅವರು ವಾದಿಸಿದ್ದಾರೆ. ನಂತರ ಸರ್ಕಾರಗಳ ಆಧಾರ, ವರ್ಗೀಕರಣದ ಆಧಾರಗಳು. ಅರಿಸ್ಟಾಟಲ್ ಅವರು ಏನು ಮಾಡಿದ್ದಾರೆ, ವರ್ಗೀಕರಣವನ್ನು ಎರಡು ಆಧಾರಗಳ ಮೂಲಕ ಏನು ಮಾಡಿದರು, ವರ್ಗೀಕರಿಸಿದ್ದಾರೆ. ಅವು ಯಾವ್ಯಾವೆಂದರೆ, ಮೊದಲನೆಯದಾಗಿ ಆಳುವವರ ಉದ್ದೇಶ. ಮೊದಲನೆಯ ಒಂದು ವರ್ಗೀಕರಣ ಯಾವ ಆಧಾರದ ಮೇಲೆ ಅಂದರೆ ಆಳುವವರ ಉದ್ದೇಶ. ಅದೇ ಥರ ಎರಡನೇ ಒಂದು ಆಧಾರ ಯಾವುದು ಅಂತಂದರೆ ಆಳುವವರ ಸಂಖ್ಯೆ, ಆಳುವವರ ಸಂಖ್ಯೆ. ಈಗ ಅರಿಸ್ಟಾಟಲ್ ಅವರ ಪ್ರಕಾರ ಆಳುವವರು ಯಾವ ಉದ್ದೇಶವನ್ನು ಹೊಂದಿರಬೇಕು, ಅದು ರಾಷ್ಟ್ರದ ಹಿತದೃಷ್ಟಿಯಿಂದ, ನಿಸ್ವಾರ್ಥ ಭಾವನೆಯಿಂದ ಜನರ ಹಿತವನ್ನು ಕಾಣುವ, ಅವರು ತಮ್ಮ ಆಸೆಗಳನ್ನು ತ್ಯಜಿಸಿ ದೇಶ ಸೇವೆಯೇ ಈಶ ಸೇವೆ ಎಂಬ ನಂಬಿಕೆಯನ್ನು ಹೊಂದಿದಂತಹ ಜನರಿರಬೇಕು. ಅಂದಾಗ ಮಾತ್ರ ಅಲ್ಲಿನ ಆಡಳಿತ ಏನಾಗುತ್ತದೆ, ತನ್ನ ಗುರಿಯನ್ನು ತಲುಪುತ್ತದೆ. ಈ ಒಂದು ಉದ್ದೇಶವನ್ನು ಏನು ಮಾಡಬೇಕು, ಆಳುವವರು ಹೊಂದಿರಬೇಕು. ಅಂತ ಒಂದು ಆಳುವ ವರ್ಗಕ್ಕೆ ಅವರು ಏನೇನು ಕರೆದರು, ಶುದ್ಧ ಸರ್ಕಾರ, ನಿಸ್ವಾರ್ಥ ಜನರ ಹಿತವನ್ನು ಕಾಣುವ ಮತ್ತು ದುರಾಸೆಯನ್ನು ಇರಲಾರದಂತಹ ಆ ಒಂದು ಆಡಳಿತವನ್ನು ಯಾರ ಕೈಯಲ್ಲಿರುತ್ತವೆ ಅಂತಹ ಒಂದು ಸರ್ಕಾರವನ್ನು ಅವರೇನು ಕರೆದರು, ಶುದ್ಧ ಸರ್ಕಾರ ಅಂತಂದು ಕರೆದರು. ತದನಂತರ ಇನ್ನೊಂದಂದರೆ ಅವರು ನಿಸ್ವಾರ್ಥಿ, ಜನರ ಹಿತವನ್ನು ಕಾಣದೇ ಇರುವವರು, ಜನರನ್ನು ಪೀಡಿಸುವವರು, ಅಹಂಕಾರಿಗಳು, ದುರಂಗ
ಹೀಗೆ ಅವರು ತಮ್ಮ ಆಡಳಿತವನ್ನು ಎರಡು ಉದ್ದೇಶಗಳಾಗಿ ವಿಂಗಡಿಸಿದರು, ಒಂದು ಶುದ್ಧ ಸರ್ಕಾರ ಮತ್ತು ಇನ್ನೊಂದು ಅಶುದ್ಧ ಸರ್ಕಾರ. ಇವರ ಪ್ರಕಾರ ಶುದ್ಧ ಸರ್ಕಾರವು ಒಂದು ಉನ್ನತ ಗುರಿಯನ್ನು ತಲುಪುವ ಆಡಳಿತ ವ್ಯವಸ್ಥೆ, ಸರ್ಕಾರ ವ್ಯವಸ್ಥೆ ಎಂದು ಮನಗಂಡಿದರು. ತದನಂತರ ಆಳುವವರ ಸಂಖ್ಯೆ, ಇವರ ಒಂದು ವರ್ಗೀಕರಣವು ಯಾವ ಆಧಾರದ ಮೇಲೆ ಅಂತಂದ್ರೆ ಆಳುವವರ ಸಂಖ್ಯೆ. ಏನು ಆಡಳಿತ ಮಾಡುವವರು ಬಹುಸಂಖ್ಯಾತರಿರಬೇಕು, ಬಹು ಜನರ ಕೈಯಲ್ಲಿ ಇರಬೇಕು ಅಥವಾ ಏಕ ವ್ಯಕ್ತಿ ಕೈಯಲ್ಲಿ ಇರಬೇಕು, ಅಂತ ವ್ಯಕ್ತಿಗಳು ಯಾರು, ಹೀಗೆ ಅನೇಕ ಉದ್ದೇಶಗಳನ್ನು ಒಳಗೊಂಡೇ ಸಂಖ್ಯೆಗಳು ಆಳುವವರು ಯಾವ ಪ್ರಮಾಣದಲ್ಲಿರಬೇಕು ಎಂಬುದನ್ನು ಕೂಡ ಅವರು ಈ ಒಂದು ವರ್ಗೀಕರಣದಲ್ಲಿ ಮೂಲಾಧಾರವಾಗಿ ತೆಗೆದುಕೊಂಡಿದ್ದಾರೆ. ಹೀಗೆ ಅವರು ಆಳುವವರ ಉದ್ದೇಶ ಹಾಗೂ ಆಳುವವರ ಸಂಖ್ಯೆ ಈ ಎರಡು ಆಧಾರಗಳ ಮೇಲೆ ಏನ್ ಮಾಡಿದರೆ ಸರ್ಕಾರದ ವರ್ಗೀಕರಣವನ್ನು ಅರಿಸ್ಟಾಟಲ್ ಅವರು ಮಾಡಿದ್ದಾರೆ. ಅವರು ಸರ್ಕಾರವನ್ನು ಎರಡು ರೀತಿಯಲ್ಲಿ ವಿಂಗಡಣೆ ಮಾಡಿದ್ದಾರೆ. ಮೊದಲನೆಯದಾಗಿ ಶುದ್ಧ ಸರ್ಕಾರ, ಎರಡನೆಯದಾಗಿ ಅಶುದ್ಧ ಸರ್ಕಾರ. ಇಲ್ಲಿ ನೋಡಿ ಅಶುದ್ಧ ಸರ್ಕಾರ ಮತ್ತು ಶುದ್ಧ ಸರ್ಕಾರ. ಈ ಒಂದು ಅರಿಸ್ಟಾಟಲ್ ಅವರ ಪ್ರಕಾರ ಶುದ್ಧ ಸರ್ಕಾರದ ಗುಂಪಿಗೆ ಬರುವವರು ಯಾರೆಂದರೆ ಅರಸೊತ್ತಿಗೆ ಪದ್ಧತಿ, ಶ್ರೀಮಂತರ, ಪ್ರಜಾಪ್ರಭುತ್ವ ಹಾಗೆ ಮಧ್ಯಮ ವರ್ಗದವರ ಅಧಿಪತ್ಯ. ಈ ಮೂರು ವಿಧದ ಸರ್ಕಾರಗಳು ಏನಂತ ಕರೆದರ ಶುದ್ಧ ಸರ್ಕಾರ. ಅದೇ ತರ ಅಶುದ್ಧ ಸರ್ಕಾರ, ಅಶುದ್ಧ ಸರ್ಕಾರದಲ್ಲಿ ಯಾರ್ಯಾರು ಬರ್ತಾರೆ ಅಂದರೆ ನಿರಂಕುಶ ಪ್ರಭುತ್ವ, ಅಲ್ಪ ಜನಾಧಿಪತ್ಯ ಹಾಗೆ ಪ್ರಜಾಪ್ರಭುತ್ವ. ಈ ಮೂರು ಸರ್ಕಾರದ ವಿಧಗಳಿಗೆ ಅವರು ಏನಂತ ಕರೆದರ ಅಶುದ್ಧ ಸರ್ಕಾರ. ಈ ಒಂದು ಶುದ್ಧ ಮತ್ತು ಅಶುದ್ಧ ಎಂದು ಕರೆಯಲು ಕಾರಣ ಬೇಕಲ್ಲ, ಕಾರಣ ಏನಂದರೆ ಇಲ್ಲಿ ಮೊದಲೇ ನಾವು ಶುದ್ಧ ಸರ್ಕಾರವನ್ನು ತೆಗೆದುಕೊಳ್ಳಬೇಕು. ಶುದ್ಧ ಸರ್ಕಾರದಲ್ಲಿ ಒಂದು ಮೊದಲನೇ ಉತ್ತಮವಾದಂತಹ ಪದ್ಧತಿ ಯಾವುದಪ್ಪ ಅಂತಂದ್ರೆ ಅರಸೊತ್ತಿಗೆ ಪದ್ಧತಿ. ಈ ಒಂದು ಅರಸೊತ್ತಿಗೆ ಪದ್ಧತಿ ಎಷ್ಟು ಒಬ್ಬ ವ್ಯಕ್ತಿಯ ಕೈಯಲ್ಲಿ ಇರುವುದು, ಇದು ಆ ರಾಷ್ಟ್ರದ ರಾಜ ಅಥವಾ ರಾಣಿ ಇವರ ಕೈಯಲ್ಲಿ ಏನಿರ್ತದೆ ಇಡೀ ರಾಷ್ಟ್ರದ ಅಧಿಕಾರ, ಇಡೀ ರಾಷ್ಟ್ರದ ಸರ್ಕಾರದ ಆಡಳಿತವು ಈ ಒಂದು ಅರಸರ ಮುಖಾಂತರ ಏನಾಗುತ್ತದೆ ಚಲಾವಣೆಗೆ ಬರುತ್ತದೆ. ಇವರು ರಾಷ್ಟ್ರದ ಹಿತವನ್ನು ಅವರ ಉದ್ದೇಶ ಏನಾಗಿರುತ್ತದೆ ಜನರ ಕಲ್ಯಾಣವನ್ನು, ಆ ಗ್ರೀಕ್ ದೇಶದಲ್ಲಿರುವಂತಹ ಜನರ ಕಲ್ಯಾಣವನ್ನು ಸಾಧಿಸುವುದು ಈ ಒಂದು ಅರಸೊತ್ತಿಗೆ ಪದ್ಧತಿಯಾಗಿದೆ ಅಂತ ಅರಿಸ್ಟಾಟಲ್ ಅವರು ಹೇಳಿದ್ದಾರೆ. ಈ ಒಂದು ಅರಸರು ತಮ್ಮ ಸ್ವಾರ್ಥ ಭಾವನೆಯನ್ನು ಬಿಟ್ಟು ನಿಸ್ವಾರ್ಥ ಭಾವನೆ, ಜನರ ಕಲ್ಯಾಣವನ್ನು ಸಾಧಿಸುವ ಉದ್ದೇಶಕ್ಕಾಗಿ ಇವರು ಆಡಳಿತವನ್ನು ನಡೆಸುತ್ತಾರೆ ಎಂದು ಅರಿಸ್ಟಾಟಲ್ ಅವರು ವಾದಿಸಿದರು. ಈ ಒಂದು ಕಾರಣಕ್ಕಾಗಿ ಇವರು ಈ ಒಂದು ಅರಸೊತ್ತಿಗೆ ಪದ್ಧತಿಯನ್ನು ಶುದ್ಧ ಸರ್ಕಾರವಾಗಿದ್ದು ಜನರ ಕಲ್ಯಾಣ ಕಾರ್ಯವನ್ನು, ರಾಷ್ಟ್ರದ ಹಿತವನ್ನು ಬಯಸುವಂತಹ ಒಂದು ಸರ್ಕಾರವಾಗಿದೆ ಅಂತ ಏನು ಮಾಡಿದರು ಅರಿಸ್ಟಾಟಲ್ ಅವರು ಹೇಳಿದರು. ಅದೇ ತರ ಇನ್ನೊಂದು ಇದಕ್ಕೆ ಸಮಾನಾಂತರವಾಗಿ ನಿರಂಕುಶ ಪ್ರಭುತ್ವ. ಇಲ್ಲಿ ಏನಿರ್ತದೆ ಅಧಿಕಾರ ಒಬ್ಬ ವ್ಯಕ್ತಿಯ ಕೈಯಲ್ಲಿಯೇ ಇರ್ತದೆ, ಅದರ ಒಂದು ಸರ್ಕಾರ ಏನಾಗಿರ್ತದೆ ನಿರಂಕುಶ ಪ್ರಭುತ್ವ. ನಿರಂಕುಶ ಅಂದ್ರೆ ಒಬ್ಬ ವ್ಯಕ್ತಿಯು ತನ್ನ ಸ್ವಾರ್ಥ ಸಾಧನೆಗಾಗಿ ಜನರ ಕಲ್ಯಾಣವನ್ನು ಬಯಸದೆ ನಿಸ್ವಾರ್ಥಿಯಾಗಿ ಜನರ ಮೇಲೆ ದಬ್ಬಾಳಿಕೆಯನ್ನು ಮಾಡುತ್ತಾನೆ, ಅಂತ ಒಂದು ಸರ್ಕಾರವನ್ನು ನಾವೇನಂತೀವಿ ನಿರಂಕುಶ ಪ್ರಭುತ್ವ. ಅಂದ್ರೆ ಒಬ್ಬ ವ್ಯಕ್ತಿಯಲ್ಲಿಯೇ ಇಡೀ ಅಧಿಕಾರ ಏನಾಗಿರ್ತದೆ ಅಂಕುಶವಾಗಿರ್ತದೆ. ಅದು ಏನ್ ಮಾಡಬೇಕು ಜನರ ಕಲ್ಯಾಣವನ್ನು ಬಯಸದೆ ಏನಾಗಿರ್ತದೆ ಅದು ಜನರ ಹಿತದೃಷ್ಟಿಯನ್ನು ಮಾಡದೆ ಸ್ವಾರ್ಥ ಭಾವನೆಯನ್ನು ಅದು ಹೊಂದಿರುತ್ತದೆ. ಆ ಕಾರಣಕ್ಕಾಗಿ ಈ ಒಂದು ನಿರಂಕುಶ ಪ್ರಭುತ್ವವನ್ನು ಅರಿಸ್ಟಾಟಲ್ ರವರು ಅಶುದ್ಧ ಸರ್ಕಾರವೆಂದು ಅವರು ಏನ್ ಮಾಡಿದ್ದಾರೆ ವಾದವನ್ನು ಮಂಡಿಸಿದ್ದಾರೆ. ತದನಂತರ ಇನ್ನೊಂದು ಎರಡನೇ ಒಂದು ಸರ್ಕಾರದ ಪದ್ಧತಿ ಯಾವಪ್ಪ ಅಂದ್ರೆ ಶ್ರೀಮಂತ ಪ್ರಭುತ್ವ. ಈ ಒಂದು ಶ್ರೀಮಂತ ಪ್ರಭುತ್ವ ಏನಿರ್ತದೆ ಕೆಲವರ ಕೈಯಲ್ಲಿ ಇರುತ್ತದೆ. ಕೆಲವರ ಕೈಯಲ್ಲಿ ಅಂದರೆ ಇದು ಎರಡು ಮೂರು ವ್ಯಕ್ತಿಗಳಿರಬಹುದು, ನಾಲ್ಕಾರು ವ್ಯಕ್ತಿಗಳಿರಬಹುದು, ಹಾಗೆಯೇ ಐದಾರು ವ್ಯಕ್ತಿಗಳಾಗಿರಬಹುದು. ಹೀಗೆ ಅವರು ಕೆಲವರ ಕೈಯಲ್ಲಿ ಏನಾಗಿರ್ತದೆ ಶ್ರೀಮಂತರ ಅಧಿಕಾರವಿರುತ್ತದೆ. ಇವರು ಕೂಡ ಏನ್ ಮಾಡುತ್ತಾರೆ ಸರ್ವರ ಕಲ್ಯಾಣ, ರಾಷ್ಟ್ರ ಕಲ್ಯಾಣವನ್ನು ಬಯಸುವಂತಹ ಒಂದು ಪದ್ಧತಿ ಏನಾಗಿದೆ ಇದಾಗಿದೆ ಅಂತ ಏನ್ ಮಾಡಿದ್ದಾರೆ ಅವರು ಅರಿಸ್ಟಾಟಲ್ ಅವರು ಹೇಳಿದ್ದಾರೆ. ಇವರು ಜನರ ಕಲ್ಯಾಣವನ್ನು, ಜನರ ಸಮಸ್ಯೆಗಳನ್ನು, ದೇಶದಲ್ಲಿ ಆಗು ಹೋಗುವಂತಹ ಎಲ್ಲಾ ಸಮಸ್ಯೆಗಳನ್ನು ಪರಿಹರಿಸಿ ರಾಷ್ಟ್ರವನ್ನು ಉನ್ನತ ಮಟ್ಟದಲ್ಲಿ ಕೊಂಡೊಯ್ಯಲು ಈ ಒಂದು ಶ್ರೀಮಂತರ ಪ್ರಭು ಶ್ರೀಮಂತರ ಪದ್ಧತಿ, ಶ್ರೀಮಂತ ವರ್ಗದವರ ಪ್ರಭುತ್ವ ಏನಾಗಿದೆ
ಸಹಾಯಕವಾಗಿದೆ, ಉತ್ತಮವಾಗಿದೆ. ಆ ಒಂದು ದೃಷ್ಟಿಕೋನದಿಂದ ಈ ಪದ್ಧತಿಯನ್ನು ಕೂಡ ಅವರು ಏನು ಮಾಡಿದರು, ಶುದ್ಧ ಸರ್ಕಾರ, ಉತ್ತಮವಾದ ಸರ್ಕಾರ, ಒಳ್ಳೆಯ ಸರ್ಕಾರ, ನಿಸ್ವಾರ್ಥದಿಂದ ಮಾಡುವಂತಹ ಒಂದು ಸರ್ಕಾರ, ಜನಹಿತ ದೃಷ್ಟಿಯನ್ನು ಕಾಣುವಂತಹ ಸರ್ಕಾರ ಎಂದು ಅರಿಸ್ಟಾಟಲ್ ಅವರು ಏನ್ ಮಾಡಿದ್ದಾರೆ, ಪ್ರತಿಪಾದನೆ ಮಾಡಿದ್ದಾರೆ. ಈ ಒಂದು ಶ್ರೀಮಂತ ಪ್ರಭುತ್ವದಲ್ಲಿ ಸರ್ವಾಂಗೀಣ ಅಭಿವೃದ್ಧಿ, ಸರ್ವರ ಕಲ್ಯಾಣವನ್ನು ಉದ್ದೇಶವನ್ನು ಹೊಂದಿರುತ್ತದೆ ಎಂದು ಅರಿಸ್ಟಾಟಲ್ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಅದೇ ಅದರ ವಿರುದ್ಧವಾದಂತಹ ಮತ್ತೊಂದು ಸರ್ಕಾರ ಪದ್ಧತಿ ಏನಪ್ಪಾ ಅಂದ್ರೆ ಅಲ್ಪ ಜನಾಧಿಪತ್ಯ. ಅಲ್ಪ ಜನಾಧಿಪತ್ಯ, ಈ ಒಂದು ಅಲ್ಪ ಜನಾಧಿಪತ್ಯದಲ್ಲಿ ಕೂಡ ಏನಿರ್ತದೆ, ಕೆಲವರ ಒಂದು ಆಡಳಿತದಲ್ಲಿ ಕೆಲವರು ಅಧಿಕಾರವನ್ನು ಪಡೆದುಕೊಂಡಿರುತ್ತಾರೆ. ನಾಲ್ಕೈದು ವ್ಯಕ್ತಿಗಳಿಂದಾಗಬಹುದು, ಇಬ್ಬರು ಮೂವರು ವ್ಯಕ್ತಿಗಳಾಗಿರಬಹುದು, ಒಂದಕ್ಕಿಂತ ಹೆಚ್ಚು ವ್ಯಕ್ತಿಗಳು ಸೇರಿ ಅಧಿಕಾರವನ್ನು ರಚಿಸುತ್ತಾರೋ ಅದನ್ನು ಏನು ಕೆಲವರ ಅಧಿಕಾರ. ಈ ಒಂದು ಕೆಲವರ ಅಧಿಕಾರದಲ್ಲಿ ಶ್ರೀಮಂತ ಪ್ರಭುತ್ವ ಒಂದು ಸರ್ಕಾರವಾದರೆ ಇನ್ನೊಂದು ಅಲ್ಪ ಜನಾಧಿಪತ್ಯ, ಅದು ಮತ್ತೊಂದು ಸರ್ಕಾರ. ಈ ಎರಡೂ ಸರ್ಕಾರದಲ್ಲಿ ಅವರ ಅರಿಸ್ಟಾಟಲ್ ಅವರ ಪ್ರಕಾರ ಶುದ್ಧ ಸರ್ಕಾರ ಅಂತ ಶ್ರೀಮಂತರ ಪ್ರಭುತ್ವಕ್ಕೆ ಕರೆಯುತ್ತಾರೆ. ಅದೇ ಅಲ್ಪ ಜನಾಧಿಪತ್ಯ, ಕೆಲವರು ಆಡಳಿತವನ್ನು ಮಾಡಿ ಅವರು ತಮ್ಮ ಸ್ವಾರ್ಥಕ್ಕಾಗಿ, ತಮ್ಮ ಜನತೆಗಾಗಿ, ತಮ್ಮ ಜಾತೀಯತೆಯ ಆಧಾರದ ಮೇಲೆ ಏನ್ ಮಾಡ್ತಾರೆ, ಅವರು ಕಲ್ಯಾಣ ಕಾರ್ಯವನ್ನು ಮಾಡುತ್ತಾರೆ, ಸರ್ವರ ಪ್ರಗತಿ ಮಾಡುವುದಿಲ್ಲ. ಅವರು ತಮ್ಮ ಸ್ವಾರ್ಥಕ್ಕಾಗಿಯೇ ಏನ್ ಮಾಡ್ತಾರೆ, ಆಡಳಿತವನ್ನು ನಡೆಸುತ್ತಾರೆ. ಈ ಒಂದು ಕಾರಣಕ್ಕಾಗಿ ಇದನ್ನು ಅಶುದ್ಧ ಸರ್ಕಾರ ಎಂದವರು ಕರೆಯುತ್ತಾರೆ. ಇದನ್ನು ಅಲ್ಪ ಜನಾಧಿಪತ್ಯ, ಕೆಲವರು ಏನ್ ಮಾಡ್ತಾರೆ ತಮ್ಮ ಅಧಿಕಾರವನ್ನು ಏನ್ ಮಾಡ್ತಾರೆ ಜನರ ಮೇಲೆ ದಬ್ಬಾಳಿಕೆ ಮಾಡುವುದರ ಮೂಲಕ, ಹಿಂಸೆ ಕೊಡುವುದರ ಮೂಲಕ, ಹೀಗೆ ಜನರಿಗೆ ಸಾರ್ವಜನಿಕರಿಗೆ ಶೋಷಣೆಯನ್ನು ಮಾಡುವ ವರ್ಗ ಕೂಡ ಏನು ಕರೆದಿದ್ದಾರೆ. ಈ ಒಂದು ಕಾರಣಕ್ಕಾಗಿ ಅರಿಸ್ಟಾಟಲ್ ಅವರು ಈ ಒಂದು ಪದ್ಧತಿಯನ್ನು ಅಶುದ್ಧ ಸರ್ಕಾರ ಎಂದು ಕೂಡ ಕರೆದಿದ್ದಾರೆ. ತದನಂತರ ಮೂರನೇ ಒಂದು ವರ್ಗ ಯಾವುದಪ್ಪ ಅಂತಂದ್ರೆ ಬಹು ಜನರಿಂದ ಕೂಡಿದಂತಹ, ಮೊದಲನೆಯದಾಗಿ ಏಕ ವ್ಯಕ್ತಿಯಿಂದ ಕೂಡಿದಂತಹ ಸರ್ಕಾರ, ಎರಡನೆಯದಾಗಿ ಕೆಲವರಿಂದ ಅಂದ್ರೆ ಒಂದಕ್ಕಿಂತ ಹೆಚ್ಚು ಜನರಿಂದ ಕೂಡಿದಂತಹ ಸರ್ಕಾರ, ಅದೇ ತರ ಮೂರನೆಯದಾಗಿ ಬಹುಜನರಂದ್ರೆ ಬಹಳಷ್ಟು ಜನರಿಂದ ಕೂಡಿದಂತಹ ಒಂದು ಸರ್ಕಾರದ ಪದ್ಧತಿಗೆ ಏನ್ ಕರೆದರವರು ಬಹುಜನರು. ಇಲ್ಲಿ ಕೂಡ ಎರಡು ರೀತಿಯಲ್ಲಿ ವಿಂಗಡಣೆ ಮಾಡಿದ್ದಾರೆ, ಒಂದು ಶುದ್ಧ ಸರ್ಕಾರವಾದರೆ ಇನ್ನೊಂದು ಅಶುದ್ಧ ಸರ್ಕಾರ. ಈ ಒಂದು ಶುದ್ಧ ಸರ್ಕಾರ ಯಾವುದಾದ್ರೂ ಮಧ್ಯಮ ವರ್ಗದವರ ಅಧಿಪತ್ಯ, ಮಧ್ಯಮ ವರ್ಗದವರ ಅಧಿಪತ್ಯ ಏನಾಗಿರ್ತದೆ, ಸರ್ವರ ಹಿತವನ್ನು ಕಾಣುತ್ತಾರೆ. ಇಲ್ಲಿ ಎಲ್ಲರೂ ಏನ್ ಮಾಡ್ತಾರೆ, ಮಧ್ಯಮ ವರ್ಗದವರು ಎಂದರೆ ಈಗ ಅತಿ ಶ್ರೀಮಂತರು ಅಲ್ಲ, ಅತಿ ಬಡವರು ಅಲ್ಲ, ಮಧ್ಯದಲ್ಲಿ ಇರುವಂತಹ ಜನರ ಕೈಯಲ್ಲಿ ಅಧಿಕಾರ ಇದ್ದಾಗ ಮಾತ್ರ ಏನಾಗುತ್ತದೆ, ಒಂದು ಆಡಳಿತ ಸೂತ್ರ ಸರಳವಾಗಿ ಸಾಗುತ್ತದೆ ಎಂಬುದು ಅರಿಸ್ಟಾಟಲ್ ಅವರ ಅಭಿಪ್ರಾಯವಾಗಿತ್ತು. ಆ ಕಾರಣಕ್ಕಾಗಿ ಅವರು ಸರ್ಕಾರವನ್ನು ಮಧ್ಯಮ ವರ್ಗದವರ ಕೈಯಲ್ಲಿ ಕೊಟ್ಟರೆ ಮಾತ್ರ ಉತ್ತಮ ರೀತಿಯಲ್ಲಿ ಸಾಗುತ್ತದೆ ಎಂಬುದವರ ಅಭಿಪ್ರಾಯವಾಗಿತ್ತು. ಇದಕ್ಕೆ ಮೂಲ ಕಾರಣ ಮಧ್ಯಮ ವರ್ಗದವರು ಶ್ರೀಮಂತರ ಒಂದು ಆಶೋತ್ತರಗಳನ್ನು ಹಾಗೂ ಬಡವರ ಸಮಸ್ಯೆಗಳನ್ನು ಎರಡೂ ಕೂಡ ಹೋಲಿಕೆ ಮಾಡಿಕೊಳ್ಳುವುದರ ಮೂಲಕ ಸಮಾತನವಾದ ಸಮಾಂತರವಾದ ಒಂದು ಕಾಯ್ದೆ ಕಾನೂನುಗಳನ್ನು ಜಾರಿಗೊಳಿಸಬಹುದು. ಅವರಿಗೆ ಶ್ರೀಮಂತರ ಬಗ್ಗೆಯೂ ಏನಾಗಿರುತ್ತದೆ ಜ್ಞಾನವಿರುತ್ತದೆ, ಅದೇ ತರ ಬಡವರ ಬಗ್ಗೆ, ಬಡವರ ಸಮಸ್ಯೆಗಳ ಬಗ್ಗೆ ಅವರಿಗೆ ಏನಾಗಿರ್ತದೆ ತಿಳುವಳಿಕೆಯನ್ನು ಹೊಂದಿರುತ್ತದೆ. ಈ ಒಂದು ಕಾರಣಕ್ಕಾಗಿ ಈ ಎರಡು ಜನರ, ಮೇಲ್ವರ್ಗದವರ ಮತ್ತು ಕೆಳವರ್ಗದವರ ಇಬ್ಬರ ಒಂದು ಸಮಸ್ಯೆಗಳಿಗೆ ಆಶೋತ್ತರಗಳಿಗೆ ಸ್ಪಂದಿಸುವವರು ಮಧ್ಯಮ ವರ್ಗದವರು. ಈ ಒಂದು ಕಾರಣಕ್ಕಾಗಿ ನಮ್ಮ ಉತ್ತಮ ಸರ್ಕಾರ ಅನಿಸಿಕೊಳ್ಳಬೇಕಾದರೆ ಅದು ಮಧ್ಯಮ ವರ್ಗದವರ ಕೈಯಲ್ಲಿ ಇದ್ದಾಗ ಮಾತ್ರ ಅದು ಉತ್ತಮ ಸರ್ಕಾರ ಅಂತ ಅವರು ಹೇಳಿದ್ದಾರೆ. ಅದೇ ತರ ಪ್ರಜಾಪ್ರಭುತ್ವ, ಈ ಒಂದು ಪ್ರಜಾಪ್ರಭುತ್ವವನ್ನು ಅರಿಸ್ಟಾಟಲ್ ಅವರು ಅಶುದ್ಧ ಸರ್ಕಾರ ಎಂದು ಕರೆದಿದ್ದಾರೆ. ಇದಕ್ಕೆ ಮೂಲ ಕಾರಣ ಈ ಒಂದು ಪ್ರಜೆಗಳು ಏನಾಗಿರ್ತಾರೆ ಬಡವರ ಕಲ್ಯಾಣವನ್ನು ಮಾತ್ರ ಮಾಡುತ್ತಾರೆ. ಇಲ್ಲಿ ಶ್ರೀಮಂತರಿಗೆ ಯಾವುದೇ ರೀತಿಯ ಒಂದು ಕಾರ್ಯಕ್ರಮಗಳಾಗಲಿ ರೂಪಿಸುವುದಿಲ್ಲ. ಅವರು ಶ್ರೀಮಂತರ ಮೇಲೆ ದಬ್ಬಾಳಿಕೆ ಮಾಡುತ್ತಾರೆ, ಅವರು ಹಿಂಸೆ ತೆರಿಗೆ ಮೂಲಕ ಅನೇಕ ತೆರಿಗೆಗಳನ್ನು ಹಾಕಿ ಶ್ರೀಮಂತರಿಗೆ ಏನ್ ಮಾಡ್ತಾರೆ ಆದಾಯವನ್ನು ಪಡೆದುಕೊಳ್ಳುತ್ತಾರೆ. ಇದು ಒಂದು ಬಡವರ ಸರ್ಕಾರ,
ಅಧೋಮಿಯ ಸರ್ಕಾರ ಕೊಡೆ ಅಂತ ಅರಿಸ್ಟಾಟಲ್ರವರು ಹೇಳಿದ್ದಾರೆ. ಈ ರೀತಿಯಾಗಿ ಅವರು ಏನ್ ಮಾಡಿದ್ದಾರೆ, ಪ್ರಜಾಪ್ರಭುತ್ವವನ್ನು ಅಶುದ್ಧ ಸರ್ಕಾರ ಅಂತ ಕರೆದಿದ್ದಾರೆ. ಈ ಎಲ್ಲಾ ವಿಷಯಗಳು ಏನ್ ಮಾಡಿದ್ದಾರೆ ಅವರು, ಸರ್ಕಾರ ಯಾವ ರೀತಿ ಸರ್ಕಾರವನ್ನು ರಚಿಸಬೇಕು, ಅಲ್ಲಿರುವ ಆಡಳಿತ ಹೇಗಿರಬೇಕು, ಅಲ್ಲಿರುವಂತ ಆಡಳಿತದಲ್ಲಿರುವಂತಹ ಸದಸ್ಯರುಗಳು ಯಾವ ಗುಣಗಳನ್ನು ಹೊಂದಿರಬೇಕು, ಅವರು ಯಾವ ರೀತಿ ಕಾರ್ಯಕಲಾಪಗಳನ್ನು ಮಾಡಬೇಕು, ಈ ಎಲ್ಲಾ ವಿಷಯಗಳನ್ನು ಏನ್ ಮಾಡಿದ್ದಾರೆ ಇಲ್ಲಿ ಸರ್ಕಾರದಲ್ಲಿ ವರ್ಗೀಕರಿಸಿದ್ದಾರೆ. ನಾವು ಯಾವುದೇ ಒಂದು ಹೊಸ ಪದ್ಧತಿಯನ್ನು ಜಾರಿಗೆ ತಂದಾಗ ಅದಕ್ಕೆ ಎಷ್ಟು ಗುಣಗಳಿರುತ್ತವೆಯೋ, ಎಷ್ಟು ಒಳ್ಳೆಯ ಅಂಶಗಳಿರುತ್ತವೆಯೋ, ಹಾಗೆಯೇ ಕೆಲವು ದೋಷಗಳು ಕೂಡ ಇರುತ್ತವೆ. ವಿಮರ್ಶಕಾರರು ಏನ್ ಮಾಡ್ತಾರೆ, ಕೆಲವೊಂದು ವಿಮರ್ಶೆಗಳನ್ನು ಕೂಡ ಮಾಡುತ್ತಾರೆ. ಅವು ಯಾವ್ಯಾವಪ್ಪ ಅಂದ್ರೆ, ಈ ಒಂದು ಸರ್ಕಾರದಲ್ಲಿ ಅರಿಸ್ಟಾಟಲ್ ರವರು ಪ್ರತಿಪಾದಿಸಿದ ಈ ಸರ್ಕಾರದ ವರ್ಗೀಕರಣವು ಕೂಡ ಕೆಲವು ವಿಮರ್ಶೆಗಳಿಗೆ ಒಳಗಾಗಿದೆ. ವಿಮರ್ಶಕಾರರು ಏನ್ ಮಾಡಿದ್ದಾರೆ, ಕೆಲವು ಅಂಶಗಳನ್ನು ವಿಮರ್ಶಿಸಿದ್ದಾರೆ. ಅದರಲ್ಲಿ ಮೊದಲನೆಯದೆಂದರೆ, ಇವರು ರಾಜ್ಯ ಮತ್ತು ಸರ್ಕಾರಗಳ ನಡುವೆ ಯಾವುದೇ ರೀತಿಯ ವ್ಯತ್ಯಾಸವನ್ನು ಅವರು ಕಂಡಿಲ್ಲ. ನಾವು ಮೊದಲೇ ಹೇಳಿದ ಹಾಗೆ ಏನ್ ಮಾಡಿದ್ದಾರೆ ಅವರು, ರಾಜ್ಯ ಮತ್ತು ಸರ್ಕಾರಗಳ ಏನಿದೆ ಸಮಾನತೆಯನ್ನು ಕಂಡಿದ್ದಾರೆ. ಇಲ್ಲಿ ರಾಜ್ಯಕ್ಕೆ ಅಧಿಕಾರಗಳು, ಸರ್ಕಾರದ ಅಧಿಕಾರಗಳು, ಈ ರೀತಿಯ ಒಂದು ವ್ಯತ್ಯಾಸವನ್ನು ಅವರು ಕಂಡಿಲ್ಲ. ಇದು ನಮ್ಮ ಆಧುನಿಕತೆಗೆ ಇದೇನಾಗಿದೆ, ಮಾರಕವಾಗಿದೆ ಎಂದು ವಿಮರ್ಶಕಾರರು ಏನ್ ಮಾಡಿದ್ದಾರೆ, ವಿಮರ್ಶಿಸಿದ್ದಾರೆ. ತದನಂತರ ಮತ್ತೊಂದು ಎರಡನೇ ಒಂದು ವಿಮರ್ಶೆ ಏನಂತಪ್ಪ ಅಂದರೆ, ಇದು ಶ್ರೀಮಂತ ಪ್ರಭುತ್ವ ಹಾಗೂ ಅಲ್ಪಸಂಖ್ಯಾತರ ಏನ್ ಮಾಡಿದ್ದಾರೆ, ವಿಂಗಡಣೆ ಮಾಡಿದ್ದಾರೆ. ಇಲ್ಲಿ ಎರಡು ಒಂದೇ ಅರ್ಥವನ್ನು ನೀಡುತ್ತವೆ ಅಂತ ಕೆಲವು ವಿಮರ್ಶೆಕಾರರು ಏನ್ ಮಾಡಿದ್ದಾರೆ, ವಿಮರ್ಶಿಸಿದ್ದಾರೆ. ಶ್ರೀಮಂತರ ಪ್ರಭುತ್ವ ಮತ್ತು ಅಲ್ಪಸಂಖ್ಯಾತರ ಜನಾಧಿಪತ್ಯ, ಎರಡು ಒಂದೇ ಗುಂಪುಗಳು ಎಂದು ಕೆಲವರು ಏನ್ ಮಾಡಿದ್ದಾರೆ, ವಿಮರ್ಶಿಸಿದ್ದಾರೆ. ತದನಂತರ ಮೂರನೇ ಒಂದು ವಿಮರ್ಶೆ ಏನಪ್ಪ ಅಂತಂದ್ರೆ, ಇದು ಸಮರ್ಥಿಸಲಾಗದಂತಹ ಪ್ರಜಾಪ್ರಭುತ್ವ ಚಿತ್ರಣ. ನಾವು ಮೊದಲೇ ಹೇಳಿದ ಹಾಗೆ ಈ ಒಂದು ಆಧುನಿಕ ರಾಷ್ಟ್ರದಲ್ಲಿ ಎಲ್ಲಾ ರಾಷ್ಟ್ರಗಳು ಏನ್ ಮಾಡಿದ್ದಾರೆ, ಪ್ರಜಾಪ್ರಭುತ್ವ ಸರ್ಕಾರವನ್ನು ಅನುಸರಿಸಿದ್ದಾರೆ. ಆದರೆ ಅರಿಸ್ಟಾಟಲ್ ಅವರ ಪ್ರಕಾರ ಏನ್ ಮಾಡಿದ್ದಾರೆ, ಅದು ಪ್ರಜಾಪ್ರಭುತ್ವ ಸರ್ಕಾರವನ್ನು ಅಶುದ್ಧ ಸರ್ಕಾರ ಎಂದು ಹೇಳಿದ್ದಾರೆ. ಇದು ಕೂಡ ಏನಾಗಿದೆ, ಒಂದು ವಿಮರ್ಶೆಗೆ ಒಳಗಾಗಿದೆ ಅಂತ ನಾವು ಹೇಳಬಹುದು. ಅದೇ ತರ ಈ ಒಂದು ಆಧುನಿಕ ರಾಷ್ಟ್ರಕ್ಕೆ ಈ ಸರ್ಕಾರವು ಸರಿ ಹೊಂದುವುದಿಲ್ಲ. ಇಲ್ಲಿ ಅರಸೊತ್ತಿಗೆ ಆಗಿರಬಹುದು, ಶ್ರೀಮಂತರ ವರ್ಗ ಆಗಿರಬಹುದು, ಅದೇ ಮಧ್ಯಮ ವರ್ಗದವರ ವರ್ಗ, ಈ ಮೂರು ವರ್ಗದವರುಗಳು ಶುದ್ಧ ಸರ್ಕಾರ ಎಂದು ಕರೆದಿದ್ದಾರೆ. ಆದರೆ ಈ ಒಂದು ಆಧುನಿಕ ಜಗತ್ತಿಗೆ ಈ ಸರ್ಕಾರಗಳು ಸರಿ ಹೊಂದುವುದಿಲ್ಲ ಎಂದು ವಿಮರ್ಶಕಾರರು ವಿಮರ್ಶಿಸಿದ್ದಾರೆ. ಅದೇ ತರ ಅವೈಜ್ಞಾನಿಕವಾಗಿದೆ, ಇಲ್ಲಿ ಯಾವುದೇ ವಾಸ್ತವಿಕತೆಗೆ ಆಸ್ಪದವಿಲ್ಲ ಎಂದು ವಿಮರ್ಶಕಾರರು ಏನ್ ಮಾಡಿದ್ದಾರೆ, ವಿಮರ್ಶೆ ಮಾಡಿದ್ದಾರೆ. ಹೀಗೆ ಅರಿಸ್ಟಾಟಲ್ ಅವರು ಏನ್ ಮಾಡಿದ್ದಾರೆ, ತಮ್ಮದೇ ಆದಂತಹ ದೃಷ್ಟಿಕೋನದಲ್ಲಿ ಹಲವು ಸಂವಿಧಾನಗಳನ್ನು ಅಧ್ಯಯನ ಮಾಡುವುದರ ಮೂಲಕ ಏನ್ ಮಾಡಿದ್ದಾರೆ, ಸರ್ಕಾರವನ್ನು ವಿಂಗಡಣೆ ಮಾಡಿ ಆ ಸರ್ಕಾರದಲ್ಲಿ ಏನು ಅಶುದ್ಧ ಸರ್ಕಾರ, ಅಶುದ್ಧ ಸರ್ಕಾರ, ಅಶುದ್ಧ ಸರ್ಕಾರ ಹೇಗಿರಬೇಕು, ಶುದ್ಧ ಸರ್ಕಾರ ಹೇಗಿರುತ್ತದೆ ಎಂಬುದರ ಮೂಲಕ ಅವರು ಸಂಕ್ಷಿಪ್ತ ವಿವರಣೆಯನ್ನು ತಮ್ಮ ರಾಜಕೀಯ ಚಿಂತನೆಯಲ್ಲಿ ನೀಡಿದ್ದಾರೆ ಅಂತ ಹೇಳಬಹುದು. ಧನ್ಯವಾದಗಳು.